ಸ್ನೇಹಿತರೆ, 2020ರಲ್ಲಿ ವಿರಾಟ್ ಕೊಹ್ಲಿಯ ನೆಟ್ವರ್ತ್ ಸುಮಾರು 1125 ಕೋಟಿಯಾಗಿತ್ತು. ಈ ಹಣ ಕೇವಲ ಮ್ಯಾಚ್ ಆಡಿ ಬ್ರ್ಯಾಂಡ್ ಅಡ್ವರ್ಟೈಸಿಂಗ್ ಅಥವಾ ಸೋಷಿಯಲ್ ಮೀಡಿಯಾಗಳಿಂದ ಮಾತ್ರ ಬಂದಿಲ್ಲ. ಬದಲಿಗೆ ಈ ಹಣವೆಲ್ಲ ಬಂದಿದ್ದು ಯಾವೆಲ್ಲ ಕಂಪನಿಗಳಿಗೆ ಸ್ವತಃ ವಿರಾಟ್ ಕೊಹ್ಲಿ ಮಾಲೀಕರಾಗಿದ್ದಾರೆ ಹಾಗೂ ಯಾವೆಲ್ಲ ಕಂಪನಿಯ ಶೇರ್ ಖರೀದಿ ಮಾಡಿದ್ದಾರೆ ಆ ಕಂಪನಿಗಳಿಂದ ಬಂದಿದೆ. ವೀಕ್ಷಕರೇ, ವಿರಾಟ್ ಕೊಹ್ಲಿಯ ಬಗ್ಗೆ ಒಬ್ಬ ಕ್ರಿಕೆಟಿಗನಾಗಿ ನಿಮಗೆಲ್ಲರಿಗೂ ತುಂಬಾ ವಿಷಯ ಗೊತ್ತಿರಬಹುದು. ಆದರೆ ಇವತ್ತು ನಾವು ವಿರಾಟ್ ಕೊಹ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರುವ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇವೆ. ಒಂದು ODIಗೆ 6 ಲಕ್ಷ, ಒಂದು T20ಗೆ 3 ಲಕ್ಷ, ಒಂದು ಟೆಸ್ಟ್ ಮ್ಯಾಚ್ಗೆ 15 ಲಕ್ಷ. ಇದು ವಿರಾಟ್ ಹಾಗೂ ಪ್ರತಿಯೊಬ್ಬ ಭಾರತೀಯ ಆಟಗಾರನಿಗೂ ನೀಡುವಂತಹ ಮ್ಯಾಚ್ ಫೀಸ್. ಇದಲ್ಲದೆ ಪೂಮಾ, MRF ಟೈರ್ಸ್ ಹಾಗೂ ಆಡಿ ಕಾರು ಈ ರೀತಿಯ ಅಡ್ವರ್ಟೈಸಿಂಗ್ ಮೂಲಕ ಕೊಹ್ಲಿ 2021ರಲ್ಲಿ ಸುಮಾರು 180 ಕೋಟಿ ರೂಪಾಯಿ ಗಳಿಸಿದ್ದಾರೆ. ಇನ್ನು ಹಾಪರ್ ಹೆಚ್ಕ್ಯೂವಿನ ಸೋಷಿಯಲ್ ರಿಚ್ ಲಿಸ್ಟ್ನ ಪ್ರಕಾರ ವಿರಾಟ್ ಕೊಹ್ಲಿ 2022ರಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅತಿ ಹೆಚ್ಚು ಹಣ ಸಂಪಾದಿಸುವ ಸ್ಟಾರ್ ಪ್ಲೇಯರ್ಗಳ ಪಟ್ಟಿಯಲ್ಲೂ ಕೂಡ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಕೊಹ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ 1 ಪೋಸ್ಟ್ಗಾಗಿ ಸುಮಾರು 9 ಕೋಟಿ ಚಾರ್ಜ್ ಮಾಡುತ್ತಾರೆ ಹಾಗೂ IPLನಲ್ಲಿ 15 ಕೋಟಿಗೆ ಹರಜಾಗಿದ್ದು ನಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಆದರೆ ಇದನ್ನೆಲ್ಲ ಹೊರತುಪಡಿಸಿ ವಿರಾಟ್ ಕೊಹ್ಲಿಯ ಸಂಪಾದನೆಯ ಮುಖ್ಯ ಮೂಲಗಳು ಅಂದರೆ ಅವರ ಕಂಪನಿಗಳ ಮೂಲಕ ಬರುವಂತಹ ಪ್ರಾಫಿಟ್. ಸ್ನೇಹಿತರೆ, ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಯಾವ ಯಾವ ಟಾಪ್ ಬ್ರ್ಯಾಂಡ್ಗಳಿಗೆಲ್ಲ ಮಾಲೀಕರಾಗಿದ್ದಾರೆ ಎನ್ನುವ ಪೂರ್ತಿ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ನಾವು ತಿಳಿದುಕೊಳ್ಳೋಣ ಬನ್ನಿ. No. 1, ರಾಂಗ್. ವಿರಾಟ್ ಕೊಹ್ಲಿಯ ಎಷ್ಟೆಲ್ಲ ಬಿಸ್ನೆಸ್ಗಳಿವೆಯೋ ಅವೆಲ್ಲದರಲ್ಲೂ ರಾಂಗ್ ಇವರ ಅತ್ಯಂತ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಆಗಿದೆ. ಏಕೆಂದರೆ ಈ ಬಿಸ್ನೆಸ್ ಫ್ಯಾಷನ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವುದರಿಂದ ಇದು ಕೊಹ್ಲಿಯ ಅತ್ಯಂತ ಇಷ್ಟದ ಬ್ರ್ಯಾಂಡ್. ಅಸಲಿಗೆ ವ್ರಾಂಗ್ ಒಂದು ಕ್ಲೋತಿಂಗ್ ಬ್ರ್ಯಾಂಡ್ ಆಗಿದ್ದು, ಇದರಲ್ಲಿ ವಿಶೇಷವಾಗಿ ಗ್ರಾಫಿಕ್ ಟೀಶರ್ಟ್, ಲೈಟ್ ವೇಟ್ ಜಾಕೆಟ್ಸ್ ರೀತಿಯ ಉಡುಗೆಗಳನ್ನು ತಯಾರಿಸಲಾಗುತ್ತದೆ. ಇನ್ನು ಯೂತ್ ಫ್ಯಾಷನ್ ಬ್ರ್ಯಾಂಡ್ಗಳನ್ನು ಪ್ರಮೋಟ್ ಮಾಡುವ ಈ ಬ್ರ್ಯಾಂಡ್ ಅನ್ನು ಅಂಜನಾ ರೆಡ್ಡಿ ಪ್ರಾರಂಭಿಸಿದ್ದಾರೆ ಹಾಗೂ ಈ ಬಿಸ್ನೆಸ್ ಬೆಂಗಳೂರಿನ ಯೂನಿವರ್ಸಲ್ ಸ್ಪೋರ್ಟ್ಸ್ ಬಿಸ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಅಂಗವಾಗಿದೆ. ತನ್ನ ಫ್ಯಾಷನ್ ಮತ್ತು ಸ್ಟೈಲ್ಗಳಿಂದಾಗಿ ಫೇಮಸ್ ಆದ ಕೊಹ್ಲಿ ಈ ಕಂಪನಿಯ ಶೇರ್ಗಳಿಗೆ ಮಾಲೀಕರಾಗಿದ್ದಾರೆ ಹಾಗೂ ಇವರು ಈ ಬ್ರ್ಯಾಂಡ್ನ ಕೋ ಓನರ್ ಆಗಿರುವ ಜೊತೆಗೆ ಇದರ ಬ್ರ್ಯಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ವಿರಾಟ್ ಕೊಹ್ಲಿ ಈ ಬ್ರ್ಯಾಂಡ್ ಅನ್ನು ಎಷ್ಟರ ಮಟ್ಟಿಗೆ ಪ್ರಮೋಟ್ ಮಾಡಿದ್ದಾರೆ ಅಂದರೆ ಕೆಲವೇ ವರ್ಷದಲ್ಲಿ ಇದರ ನೆಟ್ವರ್ತ್ 4 ಕೋಟಿಯಿಂದ 112 ಕೋಟಿಗೆ ತಲುಪಿದೆ. No. 2, 1-8. ಸ್ನೇಹಿತರೆ, ವಿರಾಟ್ ಕೊಹ್ಲಿ ಮೊದಲಿನಿಂದಲೂ ಪೂಮಾ ಕಂಪನಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಜೊತೆಗೆ ಆ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಕೂಡ ಆಗಿದ್ದಾರೆ. ಪೂಮಾ ಜೊತೆ ಸೇರಿ ಕೊಹ್ಲಿ ಸ್ವತಃ ತನ್ನ ಒಂದು ಹೊಸ ಬ್ರ್ಯಾಂಡ್ ಲಾಂಚ್ ಮಾಡಿದ್ದು, ಅದಕ್ಕೆ 1-8 ಎಂದು ಹೆಸರಿಟ್ಟಿದ್ದಾರೆ. ಈ ಬ್ರ್ಯಾಂಡ್ ಅಡಿಯಲ್ಲಿ ಪ್ರೀಮಿಯಂ ಕ್ವಾಲಿಟಿಯ ಹಾಗೂ ನೋಡಲು ಸುಂದರವಾಗಿ ಕಾಣುವಂತಹ ಸ್ಪೋರ್ಟ್ಸ್ ವೇರ್ಗಳನ್ನು ಮಾರಾಟ ಮಾಡಲಾಗುತ್ತದೆ. ಇದರಲ್ಲಿ ಶೂಸ್, ಟೀಶರ್ಟ್, ಟ್ರ್ಯಾಕ್ ಪ್ಯಾಂಟ್ಸ್, ಕ್ಯಾಪ್ ಹಾಗೂ ಅನೇಕ ರೀತಿಯ ಸ್ಪೋರ್ಟ್ಸ್ ಎಕ್ಸೆಸರೀಸ್ ಲಭ್ಯವಿದೆ. ಈ ಬ್ರ್ಯಾಂಡ್ಗಾಗಿ ವಿರಾಟ್ ಕೊಹ್ಲಿ 2017ರಲ್ಲಿ ಪೂಮಾ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡಿದ್ದು, ಇದು 8 ವರ್ಷ ಅಂದರೆ 2025ರವರೆಗೆ ವ್ಯಾಲಿಡ್ ಆಗಿದೆ. ಸ್ನೇಹಿತರೆ, ಈ 1-8 ಹೆಸರನ್ನು ಇವರ ಜೆರ್ಸಿ ನಂಬರ್ನಿಂದ ಇಡಲಾಗಿದೆ. ಇನ್ನು ಈ 1-8 ಅಂದರೆ 18 ಎಂದರ್ಥ. No. 3, ಚಿಸಲ್ ಫಿಟ್ನೆಸ್. ಚಿಸಲ್ ಒಂದು ಟಾಪ್ ಕ್ವಾಲಿಟಿಯ ಜಿಮ್ ಹಾಗೂ ಫಿಟ್ನೆಸ್ ಸೆಂಟರ್ ಆಗಿದ್ದು, ಇದನ್ನು 2015ರಲ್ಲಿ ಸತ್ಯ ಸಿನ್ಹಾ ಅನ್ನುವರು ವಿರಾಟ್ ಕೊಹ್ಲಿ ಜೊತೆ ಸೇರಿ ಪಾರ್ಟ್ನರ್ಶಿಪ್ನಲ್ಲಿ ಪ್ರಾರಂಭಿಸಿದ್ದಾರೆ. ವಿರಾಟ್ ಕೊಹ್ಲಿ ಚಿಸಲ್ ಫಿಟ್ನೆಸ್ನಲ್ಲಿ 90 ಕೋಟಿ ಇನ್ವೆಸ್ಟ್ ಮಾಡಿ ಈ ಬ್ರ್ಯಾಂಡ್ನ 30% ಶೇರ್ನ ಮಾಲೀಕರಾಗಿದ್ದಾರೆ. ಫಿಟ್ನೆಸ್ ಮೇಲೆ ಅಪಾರ ಒಲವಿರುವ ವಿರಾಟ್ ಕೊಹ್ಲಿ ಈ ಬ್ರ್ಯಾಂಡನ್ನು ಬಹಳ ಇಷ್ಟಪಡುವುದರಿಂದ ಇದರ ಬ್ರ್ಯಾಂಚ್ಗಳನ್ನು ಬೇರೆ ಬೇರೆ ಕಡೆ ತೆರೆಯಲು ಬಹಳ ಆಸಕ್ತಿ ಹೊಂದಿದ್ದಾರೆ ಹಾಗೂ ಬರುವ 3 ವರ್ಷದಲ್ಲಿ ದೇಶಪೂರ್ತಿ ಸುಮಾರು 70 ಚಿಸಲ್ ಬ್ರ್ಯಾಂಚ್ಗಳನ್ನು ತೆರೆಯುವುದು ಕೊಹ್ಲಿಯವರ ಬಹುದೊಡ್ಡ ಕನಸಾಗಿದೆ. No. 4, ಸ್ಪೋರ್ಟ್ಸ್ ಕಾನ್ವೊ. ಪ್ರಪಂಚವ್ಯಾಪ್ತಿ ಸ್ಪೋರ್ಟ್ಸ್ ಅಭಿಮಾನಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತಿದೆ. ಅದರಿಂದ ಆಟದ ಬಗ್ಗೆ ತಿಳಿದುಕೊಳ್ಳುವುದು, ಅದರ ಬಗ್ಗೆ ಮಾಹಿತಿ ಹಂಚಿಕೊಳ್ಳುವುದು ಅಥವಾ ಅವರಂತೆ ಹವ್ಯಾಸವಿರುವ ಜನರೊಂದಿಗೆ ಮಾತನಾಡುವುದನ್ನು ವಿರಾಟ್ ಕೊಹ್ಲಿ ಬಹಳ ಇಷ್ಟಪಡುತ್ತಾರೆ. ಅದರಿಂದ ಇವರು ಸ್ಪೋರ್ಟ್ಸ್ ಕಾನ್ವೊ ಹೆಸರಿನ ಒಂದು ಟೆಕ್ ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಇದು ಯಾವ ರೀತಿಯ ಪ್ಲಾಟ್ಫಾರ್ಮ್ ಅಂದರೆ, ಇದರಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ಗಳ ಅಭಿಮಾನಿಗಳು ಒಂದೇ ಸ್ಥಳದಲ್ಲಿ ತಮ್ಮ ತಮ್ಮ ಇಷ್ಟದ ಆಟಗಳ ಆಟಗಾರರ ಬಗ್ಗೆ ಡಿಸ್ಕಸ್ ಮಾಡಬಹುದು. ಇನ್ನು ಈ ಸ್ಪೋರ್ಟ್ಸ್ ಕಾನ್ವೊವನ್ನು ವಿರಾಟ್ ಕೊಹ್ಲಿಯ ಜೊತೆಗೆ ಪ್ರಸಿದ್ಧ ಫುಟ್ಬಾಲ್ ಆಟಗಾರರಾದ ಗ್ಯಾರತ್ ಬೇಲ್ ಕೂಡ ಪ್ರಮೋಟ್ ಮಾಡುತ್ತಾರೆ. ಈ ಪ್ಲಾಟ್ಫಾರ್ಮ್ನಲ್ಲಿ ಅಭಿಮಾನಿ ಹಾಗೂ ಆಟಗಾರರು ಇಬ್ಬರು ಕೂಡ ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿರುವಂತಹ ಅನುಭವ ಪಡೆಯುತ್ತಾರೆ. No. 5, ಡಿಜಿಕ್ ಇನ್ಶೂರೆನ್ಸ್. ಫೆಬ್ರವರಿ 2020ರಲ್ಲಿ ವಿರಾಟ್ ಕೊಹ್ಲಿ ತನ್ನ ಪತ್ನಿ ಅನುಷ್ಕಾ ಜೊತೆ ಸೇರಿ ಬೆಂಗಳೂರಿನ ಡಿಜಿಟ್ ಇನ್ಶೂರೆನ್ಸ್ ಸ್ಟಾರ್ಟ್ಅಪ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿಯ ಬಳಿ ಈ ಕಂಪನಿಯ 1.73 ಕೋಟಿಯ ಶೇರ್ ಇದ್ದು, ಅನುಷ್ಕಾ ಶರ್ಮಾ ಬಳಿ 43 ಲಕ್ಷದ ಶೇರ್ ಇದೆ. ಈ ಡಿಜಿಟ್ ಕಂಪನಿಯನ್ನು 2017ರಲ್ಲಿ ಕಮಲೇಶ್ ಗೋಯಲ್ ಅನ್ನುವರು ಪ್ರಾರಂಭಿಸಿದ್ದಾರೆ. ಈ ಬ್ರ್ಯಾಂಡ್ ಹೆಲ್ತ್, ಆಟೋ, ಟ್ರಾವೆಲ್, ಸ್ಮಾರ್ಟ್ಫೋನ್ ಹಾಗೂ ಕಮರ್ಷಿಯಲ್ ಪ್ರಾಪರ್ಟಿಗಳ ಮೇಲೆ ಇನ್ಶೂರೆನ್ಸ್ ಆಫರ್ ಮಾಡುತ್ತದೆ. No. 6, ಗೋವಾ ಫುಟ್ಬಾಲ್ ಕ್ಲಬ್. ಕ್ರಿಕೆಟ್ನ ಜೊತೆಗೆ ವಿರಾಟ್ ಕೊಹ್ಲಿಗೆ ಫುಟ್ಬಾಲ್ ಆಟದ ಮೇಲೂ ಕೂಡ ಅಪಾರ ಒಲವಿದ್ದು, ಒಂದು ವೇಳೆ ಅವರು ಕ್ರಿಕೆಟರ್ ಆಗದೇ ಇದ್ದರೆ ಇವತ್ತು ಖಂಡಿತ ಒಬ್ಬ ಫುಟ್ಬಾಲ್ ಆಟಗಾರರಾಗಿ ಇರುತ್ತಿದ್ದರು ಎಂದು ವಿರಾಟ್ ಕೊಹ್ಲಿ ಹೇಳಿಕೊಂಡಿದ್ದಾರೆ. ಇದರಿಂದ ಫುಟ್ಬಾಲ್ ಮೇಲಿರುವ ಈ ಆಸಕ್ತಿಯಿಂದ FC ಗೋವಾ ಮೇಲೆ ಇನ್ವೆಸ್ಟ್ ಮಾಡಿದ್ದು, ಕೇವಲ 25ನೇ ವರ್ಷಕ್ಕೆ ಕೊಹ್ಲಿ ಈ ಫುಟ್ಬಾಲ್ ಕ್ಲಬ್ನ ಕೋ ಓನರ್ ಕೂಡ ಆಗಿದ್ದಾರೆ. ಸ್ನೇಹಿತರೆ, ಈ FC ಗೋವಾದಲ್ಲಿ ಕೊಹ್ಲಿ ಪ್ರತಿ ವರ್ಷಕ್ಕೆ 1 ಕೋಟಿ ಇನ್ವೆಸ್ಟ್ ಮಾಡಿ ಇವತ್ತು ಈ ಕಂಪನಿಯ 25% ಶೇರ್ಗೆ ಮಾಲೀಕರಾಗಿದ್ದಾರೆ. No. 7, UAE ರಾಯಲ್ಸ್. ವಿರಾಟ್ ಕೊಹ್ಲಿ ಕೇವಲ ಫುಟ್ಬಾಲ್ ಮಾತ್ರ ಅಲ್ಲದೆ ಟೆನ್ನಿಸ್ನಲ್ಲೂ ಕೂಡ ಇನ್ವೆಸ್ಟ್ ಮಾಡಿದ್ದಾರೆ ಹಾಗೂ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಟೆನ್ನಿಸ್ ಲೀಗ್ ಅಂದರೆ IPTLನ ಫೇಮಸ್ ಟೀಮ್ ಆದ
ಯುಎಇ ರಾಯಲ್ಸ್ ತಂಡದ ಕೋ ಓನರ್ ಕೂಡ ಆಗಿದ್ದಾರೆ. ದುಬೈ ಮೂಲದ ಈ ಟೀಮ್ನ ಪ್ರಾರಂಭ 2014ರಲ್ಲಿ ಆಗಿತ್ತು. ಇದರಲ್ಲಿ ಪ್ರಪಂಚದ ಮಹಾನ್ ಟೆನ್ನಿಸ್ ಆಟಗಾರರಲ್ಲಿ ಒಬ್ಬರಾದ ರೋಜರ್ ಫೆಡರರ್ ಕೂಡ ಭಾಗವಾಗಿದ್ದರು. ಇನ್ನು ವಿರಾಟ್ ಕೊಹ್ಲಿ ಈ ತಂಡದ ಮೇಲೆ 2015ರಲ್ಲಿ ಇನ್ವೆಸ್ಟ್ ಮಾಡಿ ಈ ತಂಡದ ಸಹ ಮಾಲೀಕರಾಗಿದ್ದಾರೆ. ನಂಬರ್ 8 ಬ್ಯಾಂಗ್ಲೂರ್ ಯೋಧಾಸ್. ಫುಟ್ಬಾಲ್ ಮತ್ತು ಟೆನ್ನಿಸ್ ಜೊತೆಗೆ ವಿರಾಟ್ ಕೊಹ್ಲಿ ಇನ್ನೂ ಒಂದು ಆಟದಲ್ಲಿ ಇನ್ವೆಸ್ಟ್ ಮಾಡಿದ್ದು, ಆ ಆಟವೇ ರಸ್ಲಿಂಗ್. 2015ರಲ್ಲಿ ಅಂದರೆ ಈ ಲೀಗ್ನ ಪ್ರಾರಂಭದಲ್ಲೇ ಕೊಹ್ಲಿ ಪ್ರೋ ರಸ್ಲಿಂಗ್ ಟೀಮ್ನಲ್ಲಿ ಆಡುವಂತಹ ಪ್ರಸಿದ್ಧ ತಂಡವಾದ ಬ್ಯಾಂಗ್ಲೂರ್ ಯೋಧಾಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಇದರಿಂದ ಇವತ್ತಿಗೂ ಈ ಕುಸ್ತಿ ಪಂದ್ಯದ ಸಪೋರ್ಟರ್ ಆಗಿರುವ ಜೊತೆಗೆ ಇದರ ಸಹ ಮಾಲೀಕರಾಗಿ ಕೂಡ ಗುರುತಿಸಿಕೊಳ್ಳುತ್ತಿದ್ದಾರೆ. ನಂಬರ್ 9 ಬ್ಲೂ ಟ್ರೈಬ್. ವಿರಾಟ್ ಕೊಹ್ಲಿ ತನ್ನ ಪತ್ನಿ ಅನುಷ್ಕಾ ಶರ್ಮಾ ಜೊತೆ ಸೇರಿಕೊಂಡು ಕಳೆದ ವರ್ಷ ಬ್ಲೂ ಟ್ರೈಬ್ ಹೆಸರಿನ ಒಂದು ಸ್ಟಾರ್ಟ್ಅಪ್ ಶುರು ಮಾಡಿದ್ದು, ಇದರಲ್ಲಿ ಸಸ್ಯಾಹಾರಿಗಳಿಗಾಗಿ ಸಸ್ಯಾಹಾರಿ ಮೀಟ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತಿದೆ. ಈ ಮೀಟ್ ರುಚಿ ನಿಜವಾದ ಮಾಂಸದಂತೆ ಇರುವ ಜೊತೆಗೆ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಪ್ರೋಟೀನ್ ಹಾಗೂ ನ್ಯೂಟ್ರಿಷನ್ ಲಭ್ಯವಿದೆ. ಆದರೆ ಇದಕ್ಕಾಗಿ ಯಾವುದೇ ರೀತಿಯ ಜೀವಿಗಳನ್ನು ಹತ್ಯೆ ಮಾಡಲಾಗುವುದಿಲ್ಲ. ಬದಲಿಗೆ ಈ ಮೀಟ್ ಪರಿಪೂರ್ಣವಾಗಿ ಪ್ಲಾಂಟ್ ಬೇಸ್ಡ್ ಆಗಿದೆ. ನಂಬರ್ 10 ರೇಜ್ ಕಾಫಿ. ಒಂದು ವರ್ಷದ ಹಿಂದೆ ಅಂದರೆ 23 ಮಾರ್ಚ್ 2022ರಲ್ಲಿ ವಿರಾಟ್ ಕೊಹ್ಲಿ ಫುಡ್ ಅಂಡ್ ಬೇವರೇಜ್ ಬ್ರ್ಯಾಂಡ್ ಆದ ರೇಜ್ ಕಾಫಿ ಕಂಪನಿ ಮೇಲೆ ಕೂಡ ಹಣ ಹೂಡಿಕೆ ಮಾಡಿದ್ದಾರೆ. ಇನ್ನು ಈ ಕಂಪನಿಯ ಬಗ್ಗೆ ಹೇಳುವುದಾದರೆ 2018ರಲ್ಲಿ ಈ ಕಂಪನಿಯನ್ನು ಭರತ್ ಸೇತಿ ಅನ್ನುವರು ಪ್ರಾರಂಭಿಸಿದ್ದಾರೆ. ಈ ಕಂಪನಿ ಕಾಫಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದರಿಂದ ಮಾಡಿದಂತಹ ಅನೇಕ ರೀತಿಯ ಪ್ರಾಡಕ್ಟ್ಗಳನ್ನು ಪೂರ್ತಿ ಭಾರತದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡುತ್ತದೆ. ಈ ಕಂಪನಿ ವಿರಾಟ್ ಕೊಹ್ಲಿಯನ್ನು ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿಕೊಂಡಿರುವ ಜೊತೆಗೆ ಇವರೊಂದಿಗೆ ಪಾರ್ಟ್ನರ್ಶಿಪ್ ಕೂಡ ಮಾಡಿಕೊಂಡಿದೆ. ಸ್ನೇಹಿತರೆ, ಮೊದಲೆಲ್ಲ ಆಡುವುದರ ಜೊತೆಗೆ ಬೇರೊಂದು ಬಿಸ್ನೆಸ್ ಮೇಲೆ ಆಸಕ್ತಿ ಹೊಂದಿರುವಂತಹ ಆಟಗಾರರು ಬಹುಶಃ ಯಾರು ಕೂಡ ಇರಲಿಲ್ಲ ಅಂತ ಅನಿಸುತ್ತದೆ. ಆದರೆ ಯಾವಾಗಿಂದ ಹಣಕಾಸಿನ ಸಾಕ್ಷರತೆ ಹೆಚ್ಚಾಯಿತು, ಆವತ್ತಿಂದ ಸಾಮಾನ್ಯ ಜನರೊಂದಿಗೆ ಸೆಲೆಬ್ರಿಟಿ ಹಾಗೂ ಸ್ಪೋರ್ಟ್ಸ್ ಮ್ಯಾನ್ಗಳು ಕೂಡ ಬಿಸ್ನೆಸ್ನ ಇಂಪಾರ್ಟೆಂಟ್ ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಒಂದು ಉತ್ತಮ ಭವಿಷ್ಯಕ್ಕಾಗಿ ಕೇವಲ ಒಂದೇ ಒಂದು ಇನ್ಕಮ್ ಸೋರ್ಸ್ ಮೇಲೆ ಡಿಪೆಂಡ್ ಆಗಿರದೆ ಅನೇಕ ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡುವುದು ನಮಗೆಲ್ಲರಿಗೂ ಬಹಳ ಅಗತ್ಯ. ಇದಿಷ್ಟು ಉತ್ತಮ ಆಟಗಾರನಾಗಿರುವ ಜೊತೆಗೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರುವ ವಿರಾಟ್ ಕೊಹ್ಲಿಯ ಬಗ್ಗೆ ನಾವು ನಿಮಗೆ ತಿಳಿಸಿಕೊಟ್ಟ ಕೆಲವೊಂದು ಮಾಹಿತಿಗಳು. ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಹಿಸ್ಟೋರಿಕ್ ಕನ್ನಡ.